ನೀವು ಯಾವ ಸಿನಿಮಾವನ್ನ ಮಾಡಿದ್ದೀರಿ ಯಾವ ರೀತಿಯ ಸಿನಿಮಾವನ್ನ ಜನ ನೋಡ್ತಾರೆ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅಕ್ಕಪಕ್ಕದ ಚಿತ್ರರಂಗದಲ್ಲಿ ನಾಯಕರೇ ಇಲ್ಲದೇ ಇದ್ದರೂ ಕೂಡ ಕಂಟೆಂಟ್ ಓರಿಯೆಂಟೆಡ್ ಆದಂತ ವಸ್ತುವನ್ನು ಇಟ್ಟುಕೊಂಡು ಅವರು ನಮ್ಮ ನೆಲದಲ್ಲಿ ಬಂದು ಕೋಟಿ ಕೋಟಿಗಳನ್ನು ನೂರು ಕೋಟಿ ಇನ್ನೂರು ಕೋಟಿಯನ್ನು ಅನ್ನ ಬಾಚಿಕೊಂಡು ಹೋಗ್ತಾರಲ್ಲ ಅದು ಯಾಕೆ ಒಬ್ಬನೇ ಒಬ್ಬ ಕನ್ನಡದ ಹೀರೋ ನಿಮ್ಮ ಮಾತನ್ನ ಕೇಳಿ ಚೇಂಬರಿಗೆ ಬಂದು ನಾವು ಮಾಡ್ತೇವೆ ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟದ್ದನ್ನು ತೋರಿಸ್ಬಿಟ್ಟು ಸುದೀಪ್ ಮತ್ತು ಎನ್ ಕುಮಾರರ ವಿವಾದದಲ್ಲಿ ನೀವು ಸಂಪೂರ್ಣ ಬೆತ್ತಲಾದ್ರಲ್ರಿ ಎಷ್ಟು ನಿಶಕ್ತರು ಅನ್ನೋದು ನೀವೆಷ್ಟು ನಿರ್ಬಲರು ಅನ್ನೋದು ಮತ್ತು ನಿ ಚೇಂಬರಿಗೆ ಎಂಥ ಮಾನ ಮರ್ಯಾದೆ ಗೌರವ ಯಾವುದೂ ಉಳಿದಿಲ್ಲ ಅನ್ನೋದು ನೂರಕ್ಕೆ ನೂರು ಸಾಬೀತಾಯಿತು ಆ ಪ್ರಕರಣದಲ್ಲಿ ರಿಯಲ್ ಎಸ್ಟೇಟಿನ ಬೂಮಿಂಗಲ್ಲಿ ಯಾರ್ಯಾರೋ ಬಂದರು ಅವರ ತಲೆ ಹಿಡಿದ್ರಿ ಅವರ ಸೂಟ್ಕೇಸ್ ಕೇಸ್ ಇಲ್ಲಿ ನೀವು ಹಂಚಿದಿರಿ ಕೊನೆಗೆ ಚಿತ್ರವೂ ಇಲ್ಲ ಚಿತ್ರರಂಗವೂ ಇಲ್ಲ ಆ ರಿಯಲ್ ಎಸ್ಟೇಟಿನ ನಿರ್ಮಾಪಕನೂ ಇಲ್ಲ ಎಷ್ಟೋ ಜನ ಕನ್ನಡ ಚಿತ್ರರಂಗಕ್ಕೆ ದುಡ್ಡಿನ ಚೀಲ ಹಿಡ್ಕೊಂಡು ಬಂದವರನ್ನೆಲ್ಲ ಕಂಪ್ಲೀಟಾಗಿ ಯಾರು ಹೀರೋಗಳು ಹೀರೋಗಳು ಅಂತ ಹೇಳ್ತಿರಲ್ಲ ಈ ಒಂದು ಮೂರ್ನಾಲ್ಕು ಜನ ಹೀರೋಗಳು ಎರಡು ಮೂರು ಸಿನಿಮಾ ಮಾಡಿಬಿಟ್ರೆ ವರ್ಷಕ್ಕೆ ಕನ್ನಡ ಚಿತ್ರರಂಗ ಉದ್ಧಾರ ಆಗತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿ ನೋಡೋಣ ಸಾಮಾನ್ಯ ಮತ್ತು ಮಧ್ಯಮ ತರಗತಿಯ ಸಿನಿಮಾಗಳು ಗೆಲ್ಲದೆ ಇದ್ದರೆ ಯಾವುದೇ ಚಿತ್ರರಂಗ ಸರ್ವಶಕ್ತವಾದ ಗೆಲುವಿನ ಯಾವುದೇ ಹೆಜ್ಜೆಯನ್ನು ಕಾಣಲಾರದು ನಮಸ್ತೆ ಬಿ ಗಣಪತಿ ಸ್ವಾಗತ ಕೊನೆಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮಗ್ಗುಲಿಗೆ ನೀರು ಹರಿದಿದೆ ಚಿತ್ರರಂಗ ಸಂಪೂರ್ಣವಾಗಿ ಸತ್ತು ಮಲಗಿರುವ ಸತ್ಯ ಅರಿವಾಗಿದೆ ಥೇಟರ್ಗಳಲ್ಲಿ ಯಾವ ಸಿನಿಮಾವೂ ನಿಲ್ತಾ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ವ್ಯಾವಹಾರಿಕವಾದಂಥ ಸ್ಥಿರತೆ ಇಲ್ಲ ದೊಡ್ಡ ದೊಡ್ಡ ಹೀರೋಗಳೇ ಚಿತ್ರರಂಗವನ್ನು ಉಳಿಸಬೇಕು ಬೆಳೆಸಬೇಕು ಮತ್ತು ವ್ಯಾವಹಾರಿಕವಾದಂಥ ಗೆಲುವನ್ನು ತರಬೇಕು ಅನ್ನುವಂಥ ಚೇಂಬರಿನ ಒಟ್ಟು ನಿರೀಕ್ಷೆಯೇ ಅದು ಎಷ್ಟು ಅಸಂಬದ್ಧ ಮತ್ತು ಅತಾರ್ಕಿಕ ಅನ್ನೋದು ಸ್ವತಃ ಅವರಿಗೆ ಅರ್ಥ ಆಗದೆ ಇರೋದು ದುರಂತ ಪುನರುತ್ಥಾನದ ಪ್ರಕ್ರಿಯೆ ಜೀರ್ಣೋದ್ಧಾರದ ಪ್ರಕ್ರಿಯೆ ಈಗ ಚಿತ್ರರಂಗ ಒಮ್ಮೆ ನಾವು ಈಗ ಆತ್ಯಂತಿಕವಾಗಿ ಒಂದು ನಿರ್ಣಯಕ್ಕೆ ಬರದೇ ಇದ್ದರೆ ಕನ್ನಡ ಚಿತ್ರರಂಗ ಶಾಶ್ವತವಾಗಿ ಸ್ಥಗಿತಗೊಳ್ಬೋದು ಸಾಯಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಕಡೆಯಲ್ಲಿ ಕೊನೆಗೆ ಈಗಾಗಲೇ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ಐ ಸಿ ಯುನಲ್ಲಿದೆ ಆಕ್ಸಿಜನ್ ಕೊಡಲಾಗ್ತಾಯಿದೆ ಇದೆ ಒಂದು ರೀತಿಯಲ್ಲಿ ಸತ್ತ ಹೆಣಕ್ಕೆ ಆಕ್ಸಿಜನ್ನನ್ನು ಕೊಟ್ಟ ವ್ಯರ್ಥ ಪ್ರಯತ್ನವೋ ಅನ್ನುವ ರೀತಿಯಲ್ಲಿ ಚಿತ್ರರಂಗದ ಒಟ್ಟು ವಸ್ತುಸ್ಥಿತಿ ಇದೆ ಯಾವುದೇ ಚಿತ್ರಗಳು ಕೂಡ ಒಂದು ವಾರದ ಆಚೆ ಕೂಡ ನಡೆಯುವುದಂಥ ಒಂದು ದುರಂತ ಕನ್ನಡ ಚಿತ್ರರಂಗಕ್ಕೆ ಅಡರಿದೆ ಇದಕ್ಕೆ ಹಾಗಾದರೆ ಪ್ರತಿಕ್ರಿಯಿಸುವಂಥ ಪ್ರತಿಯೊಬ್ಬರೂ ಕೂಡ ಏನು ಹೇಳ್ತಾರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರ್ತಾ ಇಲ್ಲ ನಿರಂತರವಾಗಿ ಯಶಸ್ಸನ್ನು ಕೊಡುವಂಥ ನಿರ್ದೇಶಕರು ಬರ್ತಾ ಇಲ್ಲ ಹಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥ ಒಂದು ಭ್ರಮೆ ಕನ್ನಡ ಚಿತ್ರರಂಗಕ್ಕೆ ಅಡರಿ ಇಲ್ಲಿಯ ವಸ್ತುಸ್ಥಿತಿ ಸಂಪೂರ್ಣವಾಗಿ ಅಯೋಮಯ ಆಗಿದೆ ಕನ್ನಡದ ಹೀರೋಗಳು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳನ್ನು ಮಾಡಬೇಕು ಮಾಡ್ತಾ ಇಲ್ಲ ಓ ಟಿ ಟಿ ಓ ಟಿ ಟಿ ಅನ್ನುವಂಥ ಒಂದು ಭ್ರಮೆ ಹುಚ್ಚು ಕನ್ನಡ ಚಿತ್ರರಂಗದ ಥಿಯೇಟ್ರ ಒಂದು ಇಡೀದಾದಂಥ ಒಂದು ಚಿತ್ರ ಮತ್ತು ಚಿತ್ರಣವನ್ನು ಸಂಪೂರ್ಣವಾಗಿ ನೆಲೆ ತಪ್ಪಿಸಿದೆ ಕೇರಳದಲ್ಲಿ ಸರ್ಕಾರವೇ ಓ ಟಿ ಟಿಯನ್ನು ಮಾಡಿದೆ ಅದೇ ರೀತಿ ಕರ್ನಾಟಕ ಸರ್ಕಾರ ಓ ಟಿ ಟಿಯನ್ನು ಮಾಡಬೇಕು ಈ ರೀತಿಯ ಎಲ್ಲ ವಾದಗಳು ಹುಟ್ಟುಕೊಳ್ತಾ ಇದೆ ಚರ್ಚೆಗಳು ನಡೀತಾ ಇದೆ ಅದರ ಜೊತೆಗೆ ಒಂದು ತಿಂಗಳ ಕನ್ನಡ ಚಿತ್ರರಂಗವನ್ನು ಬಂದ್ ಮಾಡಬೇಕು ಅನ್ನುವಂಥ ಒಂದು ಮಾತು ಕೂಡ ಚೇಂಬರಿನ ಮಹಾರಥಿಗಳಿಂದ ಒಂದು ರೀತಿಯಲ್ಲಿ ಅನಧಿಕೃತವಾಗಿ ಹೊರಟಿತ್ತು ಅದನ್ನು ಮಾಧ್ಯಮಗಳು ಪ್ರಸಾರ ಮಾಡಲಿಕ್ಕೆ ಹೊರಟಾಗ ಚೇಂಬರಿನ ಅಧ್ಯಕ್ಷರು ಮತ್ತು ಸದಸ್ಯರು ಮಾಧ್ಯಮಕ್ಕೆ ಯಾರು ಹೇಳಿದ್ದು ನಿಮಗೆ ನಾವೆಲ್ಲಿ ಬಂದು ಮಾಡಲಿಕ್ಕೆ ಹೊರಟಿದ್ದೇವೆ ಏನೇನೋ ಊಹಾಪೋಗಳನ್ನು ಸೃಜಿಸ್ತೀರಿ ಅನ್ನುವಂಥ ಉದ್ಧಟತನದ ಮಾತು ಬಂತು ಆದರೆ ಚೇಂಬರಿನ ಒಳಗಿನ ಅತ್ಯಂತ ಆಪ್ತ ವಲಯದಿಂದಲೇ ಬಂದಂಥ ಮಾಹಿತಿ ಪ್ರಕಾರ ಒಂದು ತಿಂಗಳು ಕನ್ನಡ ಚಿತ್ರರಂಗವನ್ನು ಬಂದ್ ಮಾಡಲಿಕ್ಕೆ ಹೊರಟಿತ್ತು ಆದರೆ ಅದು ಅಸಹಜ ಮತ್ತು ಅತಾರ್ಕಿಕ ಅವೈಜ್ಞಾನಿಕ ಅನ್ನುವಂಥ ಒಂದು ಸತ್ಯ ಅರಿವಾದಾಗ ಮತ್ತೆ ಬಂದ್ ಮಾಡಿದರೂ ಕೂಡ ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಯಾವುದೇ ಬದಲಾವಣೆ ಆಗದೇ ಇದ್ದಂಥ ಅನಾರೋಗ್ಯದ ಆತ್ಯಂತಿಕ ಸ್ಥಿತಿಗೆ ಕನ್ನಡ ಚಿತ್ರರಂಗ ಬಂದು ಆಗಿದೆ ಕನ್ನಡ ಚಿತ್ರರಂಗಕ್ಕೆ ಅಪ್ಪ ಅಮ್ಮ ಯಾರೂ ಇವತ್ತಿಗೆ ಉಳಿದಿಲ್ಲ ಯಾರ ಮಾತನ್ನು ಯಾರೂ ಕೇಳುವ ಸ್ಥಿತಿಗೆ ಎಂದೂ ಕನ್ನಡ ಚಿತ್ರರಂಗ ಇಂಥ ಸ್ಥಿತಿಯನ್ನು ಎದುರಿಸಿರಲಿಲ್ಲ ಚೇಂಬರ್ ಅಂದರೆ ಅದು ಕನ್ನಡ ಚಿತ್ರರಂಗದ ತಾಯಿ ಅನ್ನುವಂಥ ಭಾವ ಇತ್ತು ದೇಗುಲ ಅನ್ನುವಂಥ ಭಾವ ಇತ್ತು ಒಂದು ಭಯ ಭಕ್ತಿ ಅಭಿಮಾನ ಇತ್ತು ಆದರೆ ಇತ್ತೀಚಿನ ಒಂದೆರಡು ದಶಕಗಳ ಒಟ್ಟು ಬೆಳವಣಿಗೆಗಳನ್ನು ಗಮನಿಸಿದರೆ ಚೇಂಬರ್ ಅನ್ನೋದು ಕೇವಲ ಉಡಾಳಿಗಳ ಕೆಲಸ ಇಲ್ಲದೇ ಇದ್ದವರ ಸಕ್ರಿಯವಾಗಿ ಯಾವ ಸಿನಿಮಾವನ್ನೂ ಮಾಡದೇ ಇದ್ದಂಥ ಸಮಯವನ್ನು ಕಿಲ್ ಮಾಡುವ ಟೈಮ್ ಕಿಲ್ಲರ್ಗಳ ಒಂದು ಆಡಂಬೋಲ ಅಡ್ಡೆ ಆಗಿದೆ ಅವರಿಗೆ ಅಲ್ಲಿ ಅಧಿಕಾರವನ್ನು ಒಂದು ವರ್ಷ ಅನುಭವಿಸಬೇಕೇ ಹೊರತು ಅವರವರ ಕೆಲವು ವೈಯಕ್ತಿಕ ದಂಧೆಗಳನ್ನು ಮಾಡಲಿಕ್ಕೆ ಅದು ಒಂದು ನೆಲೆಯೇ ಹೊರತು ಅಲ್ಲಿ ಯಾವುದೇ ರೀತಿಯ ಕನ್ಸ್ಟ್ರಕ್ಟಿವ್ ಆದಂಥ ರಚನಾತ್ಮಕವಾದಂಥ ಕನ್ನಡ ಚಿತ್ರರಂಗದ ಒಂದು ಅಭಿವೃದ್ಧಿಯೋ ಪುನರುತ್ಥಾನವೋ ಅಥವಾ ಕನ್ನಡ ಚಿತ್ರರಂಗದ ಇಡೀದಾದಂಥ ಒಂದು ಬೆಳವಣಿಗೆಗೆ ಒಂದು ಪೂರಕವಾಗಿ ಕೆಲಸ ಮಾಡುವಂಥ ಕಟ್ಟಾಳುಗಳನ್ನು ಅದು ಪಡೆದೇ ಇಲ್ಲ ಅಂಥವ್ರು ಯಾರು ಚೇಂಬರಿಗೆ ಕಾಲಿಡ್ತಾನೂ ಇಲ್ಲ ಚೇಂಬರಿನ ಇತಿಹಾಸ ಎಂಥ ಉಜ್ವಲವಾಗಿದೆ ಚೇಂಬರ್ನಲ್ಲಿ ಎಂಥೆಂಥವರು ಅಲ್ಲಿ ಬಂದು ಹೋಗಿದ್ದಾರೆ ಆಳಿದ್ದಾರೆ ಆದರೆ ಇವತ್ತು ಕನ್ನಡ ಚಿತ್ರರಂಗದ ಅವಸ್ಥೆ ವ್ಯವಸ್ಥೆ ದುರವಸ್ಥೆ ದುರಂತ ಎಲ್ಲದಕ್ಕೂ ಬಹುತೇಕವಾಗಿ ಕನ್ನಡ ಚಿತ್ರರಂಗದ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿಷ್ಕ್ರಿಯತೆ ಅಶಿಸ್ತು ಅಸಂಬದ್ಧ ವ್ಯಕ್ತಿಗಳಿಂದ ಕೂಡಿರುವುದು ಮತ್ತು ಅಲ್ಲಿ ಬರುವವರಿಗೆ ಯಾರಿಗೂ ಚಿತ್ರರಂಗದ ವಾಸ್ತವದ ಪ್ರಜ್ಞೆ ಮತ್ತು ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಒಂದು ಚಿತ್ರರಂಗ ಚಿತ್ರದ ಒಟ್ಟು ಪ್ರಕ್ರಿಯೆ ಚಿತ್ರವನ್ನು ಕಟ್ಟುವ ರೀತಿ ಅಥವಾ ಒಟ್ಟು ಸೃಜನಾತ್ಮಕವಾದಂಥ ವ್ಯವಸಾಯ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನೋದರ ಒಂದು ಕಿಂಚಿತ್ತೂ ಕೂಡ ಅರಿವಿಲ್ಲ ಅವರೆಲ್ಲರೂ ಓಲ್ಡ್ ಸ್ಕೂಲಲ್ಲಿದ್ದಾರೆ ಮತ್ತು ಅವರೆಲ್ಲರೂ ವರ್ತಮಾನಕ್ಕೆ ಸ್ಪಂದಿಸುವ ಯಾವ ಯೋಗ್ಯತೆಯನ್ನು ಹೊಂದಿಲ್ಲ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಒಂದು ಕ್ರಿಯಾಶೀಲತೆಯನ್ನು ಬದಲಾವಣೆಯನ್ನು ಗೆಲುವಿನ ಒಂದು ಓಟವನ್ನು ತರಬೇಕು ಅಂತ ಏನು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಆರಂಭಿಕವಾಗಿ ಯಾವುದೇ ಚಿತ್ರರಂಗದ ಉಳಿದ ಅಂಗಸಂಸ್ಥೆಗಳನ್ನು ಒಗ್ಗೂಡಿಸಿಕೊಂಡು ಒಟ್ಟಾಗಿ ಸಮಗ್ರವಾಗಿ ಸಮನ್ವಯತೆಯಿಂದ ಒಂದು ಚರ್ಚೆ ಸಂವಾದ ಮತ್ತು ನಾಳೆ ನಾವು ಏನನ್ನ ಮಾಡಬೇಕು ಅನ್ನೋದರ ಬಗ್ಗೆ ಬಹಳ ಕರಾರುವಕ್ಕಾದಂಥ ಹೆಜ್ಜೆಗಳನ್ನು ಇಡಬೇಕು ಅನ್ನೋದರ ಬಗ್ಗೆ ಯಾವ ಚರ್ಚೆಯೂ ಇಲ್ಲ ಯಾವ ಕಾಳಜಿಯೂ ಇಲ್ಲ ಮತ್ತು ಆ ರೀತಿಯ ಎಲ್ಲ ವೈಯಕ್ತಿಕವಾದ ಇಜಮ್ಗಳನ್ನು ಬಿಟ್ಟು ಒಗ್ಗೂಡುವಂಥ ಯಾವ ಪ್ರಕ್ರಿಯೆಯೂ ನಡೀತಾ ಇಲ್ಲ ಕಲಾವಿದರ ಸಂಘ ನಿರ್ದೇಶಕರ ಸಂಘ ಕಾರ್ಮಿಕರ ಸಂಘ ಹೀಗೆ ಎಲ್ಲವೂ ಇದೆಯಲ್ಲ ಅದು ಯಾವುದೂ ಇನ್ನುವರೆಗೂ ಏಕೀಕೃತಗೊಂಡಿಲ್ಲ ಈ ಪುನರುತ್ಥಾರದ ಪ್ರಕ್ರಿಯೆಯಲ್ಲಿ ಅವರು ಯಾರೂ ಪಾಲ್ಗೊಂಡಿಲ್ಲ ಮುಂದೆ ಪಾಲ್ಗೊಳ್ತಾರೆ ಮುಂದೆ ಅವರೊಟ್ಟಿಗೆ ಸಂಪರ್ಕ ಮಾಡ್ತೇವೆ ಅವರನ್ನೆಲ್ಲರನ್ನು ಒಳಗೊಳಿಸಿಕೊಳ್ತೇವೆ ಅನ್ನುವಂಥ ಒಂದು ಬೂಟಾಟಿಕೆಯ ಹೇಳಿಕೆಗಳನ್ನು ನಾವು ಕೇಳಬೇಕಾಗಿದೆ ಹೊರತು ಪುನರುತ್ಥಾನದ ಜೀರ್ಣೋದ್ಧಾರದ ಒಂದು ಸಂಕ್ರಮಣ ಸ್ಥಿತಿಯಲ್ಲಿ ನಿಂತು ಕನ್ನಡ ಚಿತ್ರರಂಗದ ಆ ಗತವೈಭವವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕನ್ನಡ ಚಿತ್ರರಂಗದ ವಾಸ್ತವದ ಈ ಚರಮಗೀತೆಯನ್ನು ಹಾಡುವಂಥ ಒಂದು ಸಂದರ್ಭದಲ್ಲಿ ಸ್ಮಶಾನ ಮೌನವೇ ಸಂಪೂರ್ಣವಾಗಿ ಅಡರಿ ಮಲಗಿರುವಂಥ ಈ ಸಂದರ್ಭದಲ್ಲಿ ಎಂಥ ಒಂದು ಅದ್ಭುತವಾದಂಥ ಸಾಂಘಿಕವಾದಂಥ ಒಂದು ಚರ್ಚೆ ಸಂವಾದ ನಡೆಯಬೇಕಿತ್ತು ಹೇಳಿ ಅದು ನಡೀತಾ ಇದೆಯಾ ಚೇಂಬರ್ನಲ್ಲಿ ಕೂತವರಿಗೆ ಈ ಚರ್ಚೆಯನ್ನು ಮಾಡುವವರಿಗೆ ಕನ್ನಡ ಚಿತ್ರರಂಗವನ್ನು ಪುನರುತ್ಥಾನಗೊಳಿಸಬೇಕು ಅನ್ನುವ ಕಂಕಣಬದ್ಧತೆಯನ್ನು ತೊಟ್ಟವರಿಗೆ ಯಾರಿಗಾದರೂ ಇತ್ತೀಚೆಗೆ ನೀವು ಯಾವ ಸಿನಿಮಾವನ್ನು ಮಾಡಿದ್ದೀರಿ ಯಾವ ರೀತಿಯ ಸಿನಿಮಾವನ್ನು ಜನ ನೋಡ್ತಾರೆ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅಕ್ಕಪಕ್ಕದ ಚಿತ್ರರಂಗದಲ್ಲಿ ನಾಯಕರೇ ಇಲ್ಲದೇ ಇದ್ದರೂ ಕೂಡ ಕಂಟೆಂಟ್ ಓರಿಯೆಂಟೆಡ್ ಆದಂಥ ವಸ್ತುವನ್ನು ಇಟ್ಟುಕೊಂಡು ಮಲಯಾಳಮ್ಮು ತಮಿಳು ತೆಲುಗು ಹಿಂದಿ ಅವರು ನಮ್ಮ ನೆಲದಲ್ಲಿ ಬಂದು ಕೋಟಿ ಕೋಟಿಗಳನ್ನು ನೂರು ಕೋಟಿ ಇನ್ನೂರು ಕೋಟಿಯನ್ನು ಬಾಚ್ಕೊಂಡು ಹೋಗ್ತಾರಲ್ಲ ಅದು ಯಾಕೆ ಹೇಗೆ ಎಂತು ಎಂತೂ ಆಗ್ತಾ ಇಲ್ಲ ನಮ್ಮಲ್ಲಿರುವ ದೌರ್ಬಲ್ಯ ಏನು ಇದನ್ನು ಯಾರಾದರೂ ಯೋಚನೆ ಮಾಡಿದ್ದೀರಾ ನೀವು ಯೋಚನೆ ಮಾಡುವ ಒಂದು ಬೌದ್ಧಿಕವಾದಂಥ ಸಾಧ್ಯತೆ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ಬೋದೇನೋ ಸಕ್ರಿಯವಾಗಿ ಚಿತ್ರವನ್ನೇ ಮಾಡದೇ ಇದ್ದಂಥ ಹತ್ತಾರು ವರ್ಷಗಳ ಹಿಂದೆ ಚಿತ್ರ ಮಾಡಿದ ನಿರ್ಮಾಪಕರು ನಾವು ಅನ್ನುವಂಥ ಹಣೆ ಪಟ್ಟಿಯನ್ನು ಕಟ್ಕೊಂಡು ಯಾವುದೇ ವೈಜ್ಞಾನಿಕವಾದಂಥ ಸ್ಟಡಿ ಇಲ್ಲದೇನೆ ಕೇವಲ ಸರ್ಕಾರಕ್ಕೆ ಬೊಟ್ಟು ಮಾಡುವ ಮತ್ತು ಹೀರೋಗಳಿಗೆ ಬೊಟ್ಟು ಮಾಡುವ ಈ ಎರಡೇ ಸಂಗತಿಗಳನ್ನು ಇಟ್ಟುಕೊಂಡು ನೀವು ಕನ್ನಡ ಚಿತ್ರರಂಗವನ್ನು ಏನು ಪುನರುತ್ಥಾನ ಮಾಡ್ತೀರಿ ಕನ್ನಡ ಚಿತ್ರರಂಗದ ಇಡೀ ಒಗ್ಗಟ್ಟಿನ ನೆಲೆಯಲ್ಲಿ ಈ ಪ್ರಕ್ರಿಯೆ ನಡೆಯಬೇಕಿತ್ತು ಅನ್ನುವ ಕಾಮನ್ ಸೆನ್ಸ್ ಇಲ್ವಲ್ರಿ ನಿಮಗೆ ಇಷ್ಟು ಮಾತಾಡ್ತೇನೆ ಅನ್ನುವ ಕಾರಣಕ್ಕಾಗಿ ನನಗೆ ನೀವು ಬೈಯಬಹುದು ಅಷ್ಟನ್ನಾದರೂ ಮಾಡಿ ನೋ ಪ್ರಾಬ್ಲಮ್ ನನಗೆ ಯಾರ ಹಂಗೂ ಇಲ್ಲ ಹರಿಯೂ ಇಲ್ಲ ಕಳೆದ ನಲವತ್ತು ವರ್ಷದಿಂದ ಚಿತ್ರರಂಗವನ್ನು ತೆರೆದ ಕಣ್ಣಿನಿಂದ ನೋಡಿದ್ದೇನೆ ಪ್ರಜ್ಞಾವಂತಿಕೆಯಿಂದ ಸ್ಪಂದಿಸಿದ್ದೇನೆ ಆ ಕಾರಣಕ್ಕಾಗಿ ನನ್ನ ಅನುಭವ ಮತ್ತು ಅನುಭವವನ್ನು ನಿಮ್ಮ ಎದುರು ಇಡ್ತಾ ಇದ್ದೇನೆ ನೀವು ಪಾಯಿಂಟ್ ನಂಬರ್ ಒನ್ ಹೀರೋಗಳು ಅಂತೀರಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಹೀರೋಗಳಿದ್ದಾರೆ ಹೇಳಿ ನೋಡೋಣ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಹೀರೋಗಳಿದ್ದಾರೆ ನಿಮ್ಮ ಲೆಕ್ಕದಲ್ಲಿ ಯಾರ್ಯಾರು ಹೀರೋಗಳು ಸ್ಟಾರ್ ವ್ಯಾಲ್ಯೂ ಇದ್ದಂಥ ಹೀರೋಗಳು ಯಾರು ಅದನ್ನು ಸ್ಪಷ್ಟಪಡಿಸಿ ಮೂರು ಮೂರು ಸಿನಿಮಾ ಅವರು ವರ್ಷಕ್ಕೆ ಮಾಡತಕ್ಕದ್ದು ಅಂತಿರಲ್ಲ ಅವ್ರಿಗೆ ಯಾಕೆ ಹೆಸರೇಳಿ ಅವರನ್ನು ಪಾಯಿಂಟ್ಔಟ್ ಮಾಡಿ ಹೇಳುವ ದಮ್ಮು ನಿಮಗೆ ಇಲ್ಲದೇ ಇಲ್ಲ ಇಲ್ಲೇ ಅಂತಾದರೆ ನೀವು ಏನು ಪುನರುತ್ಥಾನ ಮಾಡ್ತೀರಿ ಕನ್ನಡದ ನಾಯಕರು ಇವತ್ತು ಗ್ಲೋಬಲ್ ಸಿನಿಮಾ ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವ ಹೆಸರಿನಲ್ಲಿ ಕನ್ನಡದ ನಿರ್ಮಾಪಕರಿಗೆ ಕಾಲ್ ಶೀಟ್ ಕೊಡ್ತಾ ಇಲ್ಲ ಕನ್ನಡದ ನಿರ್ದೇಶಕರನ್ನು ಮನ್ನಿಸ್ತಾ ಇಲ್ಲ ಎಲ್ಲ ಪರಭಾಷೆಯ ಚಿತ್ರರಂಗದ ಒಂದು ನಿರ್ಮಾಪಕರು ನಿರ್ದೇಶಕರು ಇತ್ಯಾದಿ ಇತ್ಯಾದಿ ಮಾತಾಡಿದರೆ ನಾಲ್ಕು ಐದು ಲ್ಯಾಂಗ್ವೇಜು ಕನ್ನಡಕ್ಕಾಗಿ ನಾನು ಸಿನಿಮಾ ಮಾಡ್ತೇನೆ ಅನ್ನುವಂಥ ಯಾವ ಇರಾದೆಯನ್ನು ಹೊಂದದಾಗೆ ಕಾಣ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಯಾವ ಹೀರೋಗಳನ್ನು ಪಾಯಿಂಟ್ ಮಾಡ್ತಾ ಇದ್ದೀರಿ ಯಾವ ಹೀರೋಗಳಿಗೆ ಮೂರು ಸಿನಿಮಾ ಮಾಡಬೇಕು ಅಂತ ತಾಕೀತ್ ಮಾಡ್ತಾ ಇದ್ದೀರಿ ನಿಮ್ಮ ಈ ಪುಟಗೋಸಿ ಮಾತುಗಳನ್ನು ಯಾರಾದರೂ ಕೇಳುವ ಇದ್ದಾರಾ ಕೇಳಿಸ್ಕೊಳ್ಳುವ ಸ್ಥಿತಿಯಲ್ಲಿದ್ದಾರಾ ಆ ಸೌಜನ್ಯ ಇದೆಯಾ ಆ ಶಕ್ತಿ ನಿಮ್ಮ ವಾಯ್ಸಿಗಿದೆಯಾ ಆ ವಾಯ್ಸನ್ನು ಅಷ್ಟು ಶಕ್ತಿಯುತವಾಗಿ ಶುದ್ಧವಾಗಿ ಉಳಿಸ್ಕೊಂಡಿದ್ದೀರಾ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಒಬ್ಬನೇ ಒಬ್ಬ ಕನ್ನಡದ ಹೀರೋ ನಿಮ್ಮ ಮಾತನ್ನು ಕೇಳಿ ಚೇಂಬರಿಗೆ ಬಂದು ನಾವು ಮಾಡ್ತೇವೆ ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟದ್ದನ್ನು ತೋರಿಸ್ಬಿಡಿ ಸುದೀಪ್ ಮತ್ತು ಎನ್ ಕುಮಾರರ ವಿವಾದದಲ್ಲಿ ನೀವು ಸಂಪೂರ್ಣ ಬೆತ್ತಲಾದ್ರಲ್ರಿ ನೀವು ನೀವೆಷ್ಟು ನಿಶಕ್ತರು ಅನ್ನೋದು ನೀವೆಷ್ಟು ನಿರ್ಬಲರು ಅನ್ನೋದು ಮತ್ತು ನಿ ಚೇಂಬರಿಗೆ ಎಂಥ ಮಾನ ಮರ್ಯಾದೆ ಗೌರವ ಯಾವುದು ಉಳಿದಿಲ್ಲ ಅನ್ನೋದು ನೂರಕ್ಕೆ ನೂರು ಸಾಬೀತಾಯಿತು ಆ ಪ್ರಕರಣದಲ್ಲಿ ಪ್ರತಿಯೊಂದು ಪ್ರಕರಣದಲ್ಲೂ ಆಗ್ತಾಯಿದೆ ನೀವು ಕೊನೆಗೂ ಯಾರನ್ನು ಮಾಡ್ಬೋದು ಗೊತ್ತಾ ಹೊಸಬರು ಬರ್ತಾರಲ್ಲ ಅಲ್ಲಿ ಹೆಸರು ನೋಂದಾಯಿಸ್ಲಿಕ್ಕೆ ಅವ್ರ ಹತ್ರ ದುಡ್ಡು ತಗೊಂಡು ಚೀಟಿ ಕೊಡ್ಬೋದೆ ಹೊರತು ಬೇರೆ ಏನನ್ನೂ ಮಾಡಲಾರ್ರಿ ರೀ ಕನ್ನಡದ ಯಾವ ಹೀರೋಗಳನ್ನು ಇಟ್ಕೊಂಡು ಮಾತಾಡ್ತೀರಿ ಈಗ ದರ್ಶನ್ ಯಶ್ ಸುದೀಪ್ ಇವರು ಮೂರೇ ಜನ ತಾನೇ ಇವತ್ತು ಗಿರಿ ಇಟ್ಕೊಂಡಂಥ ನಿರ್ಮ ಹೀರೋಗಳು ಅಂತಂದರೆ ಇವರ ಮೂರೇ ಜನರನ್ನು ನೀವು ಕಾಣಬೇಕು ಮೂರು ಜನ ಮೂರು ಮೂರು ಸಿನಿಮಾ ಮಾಡಿದರೆ ಕನ್ನಡ ಚಿತ್ರರಂಗ ಉದ್ದರಾಗ್ತದ ಆಯಿತು ಇನ್ನು ನಿರ್ದೇಶಕ ಕಮ್ ನಿರೋ ಹೀರೋ ಉಪೇಂದ್ರ ರಕ್ಷಿತ್ ರಿಷಬ್ ಈಗ ರಾಜಬೀರ್ ಶೆಟ್ಟಿ ಅವ್ರದ್ದು ಇತ್ತೀಚೆಗೆ ಒಂದು ಸಿನಿಮಾ ಏನೋ ಸೋತಿರೋದ್ರಿಂದ ಅವರನ್ನು ನಾವು ಈ ಲಿಸ್ಟಿಗೆ ಈಗ ಸೇರಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆದರೆ ರಾಜಬೀರ್ ಶೆಟ್ಟಿ ಅತ್ಯಂತ ಕ್ರಿಯಾಶೀಲ ಅತ್ಯಂತ ದಕ್ಷ ಸಿನಿಮಾಕ್ಕಾಗಿ ಬದುಕುವ ಸಿನಿಮಾಕ್ಕಾಗಿ ಉಸಿರಿಡುವ ಒಬ್ಬ ಮನುಷ್ಯ ಇವತ್ತು ತನ್ನ ಅಭಿನಯದ ಮೂಲಕ ಕೂಡ ಕನ್ನಡ ಚಿತ್ರರಂಗದ ಆಚೆ ಮಲಯಾಳಂನಲ್ಲಿ ಕೂಡ ತನ್ನ ಧೀಮಂತಿಕೆಯನ್ನು ಸ್ಥಾಪಿಸಿದಂಥ ಒಬ್ಬನ ಕಲಾವಿದ ನಿರ್ದೇಶಕ ಅದರ ಬಗ್ಗೆ ಮಾತಿಲ್ಲ ಇಷ್ಟೇ ಇಟ್ಟುಕೊಂಡು ನೀವು ಚಿತ್ರರಂಗದ ಪುನರುತ್ಥಾನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಮತ್ತು ಇವರನ್ನು ಬಗ್ಗಿಸ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಆ ದಮ್ಮಿದೆಯಾ ಇದೆಯಾ ನಿಮಗೆ ಅವರಿಗೆ ಕೋಟಿ ಕೋಟಿ ಹಣವನ್ನು ಕೊಟ್ಟು ಕೊನೆಗೆ ಅವರು ಬರುವ ಎಲ್ಲ ಅಸಿಸ್ಟೆಂಟ್ಗಳು ಐದು ಜನ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಹೇರ್ ಒಬ್ಬರು ಅವರೊಬ್ಬರು ಗಾಳಿ ಒಬ್ಬರು ಅವರೆಲ್ಲರಿಗೂ ದುಡ್ಡು ಕೊಡ್ತೀರಲ್ರಿ ಎಲ್ಲೆಲ್ಲಿಂದ ಊಟ ತರಿಸೋದು ಬೇರೆ ಎಷ್ಟು ಕ್ಯಾರವನ್ನು ಹಾಕ್ತಾ ಇದ್ದೀರಿ ಚಿತ್ರರಂಗವನ್ನು ಉದ್ಧಾರ ಮಾಡಲಿಕ್ಕೆ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಬೇಡ ಒಂದು ಲೆಕ್ಕಾಚಾರ ಬೇಡ ಹೀರೋಗಳನ್ನು ಹೀರೋಯಿನ್ಗಳನ್ನು ಮೆರೆಸಿದ್ದು ಯಾರು ನಿಮ್ಮ ವೈಯಕ್ತಿಕ ದೌರ್ಬಲ್ಯಕ್ಕಾಗಿ ಇಡೀ ಚಿತ್ರರಂಗವನ್ನು ಬಲಿ ಹಾಕಿದ್ಯಾರು ಹಿಂದಿನ ನಿರ್ಮಾಪಕರು ಏನೇನು ಕೊಟ್ಟರು ಗೊತ್ತೇ ನಿಮಗೆ ಕಲಾವಿದರನ್ನು ಕೊಟ್ಟರು ನಿರ್ದೇಶಕರನ್ನು ಕೊಟ್ಟರು ಕಥೆಯನ್ನು ಕೊಟ್ಟರು ಅದ್ಭುತ ಚಿತ್ರಗಳನ್ನು ಕೊಟ್ಟರು ಸದ್ಭುರುಚಿಯ ಚಿತ್ರಗಳನ್ನು ಕೊಟ್ಟರು ಇಡೀ ಎಂಬತ್ತು ಎಂಬತ್ತ ಐದು ಎಂಬತ್ತರ ದಶಕದ ಆಚೆ ಈಚಿನ ಸಂದರ್ಭದವರೆಗಿನ ಕನ್ನಡ ಚಿತ್ರರಂಗವನ್ನು ಗಮನಿಸಿ ನೀವು ನೀವೇನು ಕೊಟ್ಟಿರಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಆ ಯಾವುದೋ ಕೆಟ್ಟ ಕಾಲದಲ್ಲಿ ರಿಯಲ್ ಎಸ್ಟೇಟ್ ಬೂಮಿಂಗಲ್ಲಿ ಒಂದಿಷ್ಟು ಹುಳಗಳು ಬಂದವು ತೆವಲಿಗೆ ಬಂದವು ಇಲ್ಲಿ ಇನ್ನೇನೋ ಸಿಗ್ತದೆ ಅಂತ ಬಂದವು ದಿಢೀರಂತ ಅಂತ ನಾವು ಪತ್ರಕರ್ತರು ಇದ್ದೇವೆ ಯಾವುದೋ ಒಬ್ಬ ಮುಖ ಮುಸುಡು ಹಿಂದೆ ಮುಂದೆ ಯಾವುದೂ ಇರುವುದಿಲ್ಲ ಅವನಿಗೆ ಅವನು ಬಂದು ಒಂದು ಸಿನಿಮಾದ ನಿರ್ಮಾಣ ಮಾಡ್ತಾನೆ ಮುಹೂರ್ತ ಮಾಡ್ತಾನೆ ನಾವು ಅವನಿಗೆ ಇಷ್ಟು ದೊಡ್ಡ ಫೋಟೋ ಹಾಕಿ ನಾಲ್ಕು ಕಾಲಮ್ ನ್ಯೂಸ್ ಮಾಡಿ ಬರೀತೇವೆ ನಾವು ಕೂಡ ಕೊನೆಗೆ ಮಾತ್ರ ಆ ಸಿನಿಮಾದ ಮೇಲೆ ಅವು ಎಲ್ಲೋದ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಅವರು ಬಂದರು ಒಂದಿಷ್ಟು ರೆಮ್ಯುನರೇಷನ್ ಒಂದು ಹಿಡಿದು ಪ್ರತಿ ಒಂದನ್ನು ಜಾಸ್ತಿ ಮಾಡಿದರು ಅದಕ್ಕೆ ತಾವು ತಾಳ ತಟ್ಟಿದ್ರಿ ತಾ ತಟ್ಟೆಬೊಟ್ಟಿದಿರಿ ಎಕ್ಸಿಕ್ಯೂಟಿವ್ ಎಡಿಟರ್ ಅಂತ ಹಾಕ್ಕೊಂಡು ಅವನಿಂದ ದುಡ್ಡು ತಗೊಬಂದು ಸೂಟ್ ಕೇಸಲ್ಲಿ ನೀವು ತಿಂದಿರಿ ನಿರ ಇವನಿಗೆ ನಾಯಕರಿಗೂ ನಾಯಕಿಗೂ ಎಲ್ಲರಿಗೂ ಬೇಕಾಬಿಟ್ಟಿ ಹಂಚಿದಿರಿ ಕನ್ನಡದ ನಾಯಕರ ರೆಮ್ಯುನ್ರೇಷನ್ನು ಅವೈಜ್ಞಾನಿಕವಾಗಿ ಅತಾರ್ಕಿಕವಾಗಿ ಏನಕ್ಕೇನ ಎಷ್ಟು ಬೇಕಾದರೂ ಏರಿಸಬಹುದು ಅನ್ನೋಂಥ ಒಂದು ಹಂತದಲ್ಲಿ ಹೀರೋಗಳು ಬಂದದ್ದು ಯಾವಾಗ ನಿಮ್ಮ ಶಂಡತನ ಮತ್ತು ನಿಮ್ಮ ನಿಶಕ್ತಿಯ ಕಾರಣಕ್ಕಾಗಿ ನಿಮ್ಮ ದೌರ್ಬಲ್ಯದ ಕಾರಣಕ್ಕಾಗಿ ಯಾರದೋ ದುಡ್ಡು ಎಲ್ಲಮ್ಮ ಜಾತ್ರೆ ರಿಯಲ್ ಎಸ್ಟೇಟಿನ ಬೂಮಿಂಗಲ್ಲಿ ಯಾರ್ಯಾರೋ ಬಂದರೂ ಅವರ ತಲೆ ಹಿಡಿದ್ರಿ ಅವರ ಸೂಟ್ಕೇಸ್ ತೊಗೊಬಂದ್ರಿ ಇಲ್ಲಿ ನೀವು ಹಂಚಿದಿರಿ ನೀವೊಂದಿಷ್ಟು ಒಳಗೆ ಹಾಕಿದ್ರಿ ಬೇಕಾ ಬೇಕಾಬಿಟ್ಟು ಒಂದಿಷ್ಟು ಹಂಚಿದ್ರಿ ಕೊನೆಗೆ ಚಿತ್ರವೂ ಇಲ್ಲ ಚಿತ್ರರಂಗವೂ ಇಲ್ಲ ಆ ರಿಯಲ್ ಎಸ್ಟೇಟಿನ ನಿರ್ಮಾಪಕನೂ ಇಲ್ಲ ಎಷ್ಟೋ ಜನ ಕನ್ನಡ ಚಿತ್ರರಂಗಕ್ಕೆ ದುಡ್ಡಿನ ಚೀಲ ಹಿಡ್ಕೊಂಡು ಬಂದವರನ್ನೆಲ್ಲ ಕಂಪ್ಲೀಟಾಗಿ ಬೋಳಿಸಿದ್ದ ಯಾರು ಕಂಪ್ಲೀಟಾಗಿ ಅವರನ್ನು ನಾಮಾವಶೇಷ ಮಾಡಿದ್ದ ಯಾರು ಆತ್ಮಾವಲೋಕನ ಮಾಡ್ಕೊಳ್ಳಿ ನಾನು ಹೆಸರು ಹೇಳಬೇಕಾ ಹೇಳಲಿಕ್ಕೆ ಇದ್ದೇನೆ ನನ್ನ ಹತ್ರ ಅಂಕಿಅಂಶ ಇದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋವಂಥ ದಾಖಲೆ ಇದೆ ಆದರೆ ನಿಮಗೆ ಬಿಡ್ತೇನೆ ಅದನ್ನು ರಿಯಲ್ ಎಸ್ಟೇಟಿನ ಕುಳಗಳು ಯಾವತ್ತು ಎಂಟ್ರಿ ಆದರೂ ಆವಾಗ ನಿರ್ಮಾಪಕರು ನಿರ್ದೇಶಕರು ಅಥವಾ ತಂತ್ರಜ್ಞರು ಅಂತ ಈ ವೃತ್ತಿಪರವಾಗಿದ್ದರಲ್ಲ ಅವರು ಯಾರೂ ಜಾಗೃತರಾಗಲಿಲ್ಲ ಮುಖ್ಯವಾಗಿ ಇವತ್ತು ಚೇಂಬರಲ್ಲಿ ಕೂತ್ಕೊಂಡು ಪುನರುತ್ಥಾನ ಮಾಡಬೇಕು ಅಂತ ಹೊರಟಂಥ ವೃತ್ತಿ ನಿರ್ಮ ನಿರ್ ನಿರ್ಮಾಪಕರು ಅವರು ಯಾರೂ ಜಾಗೃತರಾಗಲಿಲ್ಲ ಓಡೋಗೋವನನ್ನು ಹರ್ಕೊಂಡಷ್ಟು ಬಂತು ಅಂತೇಳಿ ಅಲ್ಲಿ ನಮಗೇನು ಸಿಗತ್ತೆ ಅಂತೇಳಿ ಒಂದಿಷ್ಟು ಹರ್ಕೊಂಡ್ರೆ ಹೊರತು ಚಿತ್ರರಂಗಕ್ಕೆ ಇದರಿಂದ ನಾಳೆ ಏನಾಗ್ಬೌದು ಎಂಥ ದುರಂತ ಬರಬಹುದು ಯೋಚನೆ ಮಾಡಿದರೆ ಯಾರಾದರೂ ಮಾಡಿಲ್ಲ ಹೀರೋಗಳು ಹೀರೋಗಳು ಅಂತ ಹೇಳ್ತಿರಲ್ಲ ಈ ಒಂದು ಮೂರ್ನಾಲ್ಕು ಜನ ಹೀರೋಗಳು ಎರಡು ಮೂರು ಸಿನಿಮಾ ಮಾಡಿಬಿಟ್ರೆ ವರ್ಷಕ್ಕೆ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿ ನೋಡೋಣ ಅದರಲ್ಲೂ ಒಂದು ಮಾತು ಕೇಳ್ತೇನೆ ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ ಹೀರೋಗಳು ಅಂತ ಇವತ್ತು ಕನ್ನಡದಲ್ಲಿ ಒಂದು ವಾರದ ಓಪನಿಂಗ್ ತರುವಂಥ ಇದ್ದಂಥ ಹೀರೋಗಳು ಎಷ್ಟು ಜನ ಇದ್ದಾರೆ ಹೇಳಿ ದರ್ಶನ್ನು ಯಶು ಸುದೀಪು ಧ್ರುವ ಉಪ್ಪಿ ರಿಷಬ್ ರಕ್ಷಿತ್ ರಾಜ್ಬಿ ಶೆಟ್ಟಿ ದುನಿಯಾ ವಿಜಿ ಈ ಥರ ಒಂದು ಲಿಸ್ಟನ್ನು ಮಾಡ್ಬೋದು ಎಷ್ಟಾಯಿತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಒಂದು ಒಂಬತ್ತು ಜನ ಸಿಗ್ತಾರೆ ಅಂತ ಇಟ್ಕೊಳ್ಳೋಣ ಒಂಬತ್ತು ಜನರಿಂದ ಒಬ್ಬೊಬ್ಬರು ಮೂರು ಸಿನಿಮಾ ಮಾಡಿದ್ರೆ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಸಿನಿಮಾ ಇಪ್ಪತ್ತೇಳು ಸಿನಿಮಾದಿಂದ ಕನ್ನಡ ಚಿತ್ರರಂಗ ಪುನರುತ್ಥಾನ ಆಗತ್ಯೇ ಏನೋ ಪ್ರಶಾ ನಿರ್ದೇಶಕರು ತಮ್ಮ ಹೆಗಲ ಮೇಲೆ ಸಿನಿಮಾವನ್ನು ತಂದು ಓಪನಿಂಗನ್ನು ತರ್ತೇವೆ ಕನ್ನಡ ಜನರನ್ನು ನಾವು ತರ್ತೇವೆ ಅನ್ನುವಂಥವ್ರು ಎಷ್ಟು ಜನ ಇದ್ದಾರೆ ಪ್ರಶಾಂತ್ ನೀಲು ರಿಷಬ್ ರಾಜೀರ್ ಶೆಟ್ಟಿ ಉಪೇಂದ್ರ ರಕ್ಷಿತ್ ಶೆಟ್ಟಿ ತರುಣ್ ಸುಧೀರ್ ಆಮೇಲೆ ಚಾರ್ಲಿ ಹಾಸ್ಟೆಲ್ ಹುಡುಗರು ಈ ಥರದ ಹೊಸಬರ ಕೆಲವು ಲಿಸ್ಟನ್ನು ಸೇರಿಸ್ಕೋಬೋದು ಅಲ್ಲೂ ಕೂಡ ನಿಮಗೆ ಮಿನಿಮಮ್ ಒಂದು ಹತ್ತು ಜನ ಸಿಗುವುದಿಲ್ಲ ಅವರೊಂದು ಮೂರು ಸಿನಿಮಾ ಮಾಡ್ತಾರೆ ಅಂದರೆ ಮೂವತ್ತು ಸಿನಿಮಾ ಆಯಿತು ಐವತ್ತೇಳು ಸಿನಿಮಾ ಆಯಿತು ಟೋಟಲ್ ಐವತ್ತೇಳು ಸಿನಿಮಾಕ್ಕೆ ಆಗತ್ತೆ ಕನ್ನಡ ಚಿತ್ರರಂಗದ ಉದ್ಧಾರ ಹೀರೋಗಳ ತಲೆಯನ್ನು ತಲೆ ಮೇಲೆ ಜನಪ್ರಿಯ ನಿರ್ದೇಶಕರ ತಲೆ ಮೇಲೆ ಇಡೀ ಚಿತ್ರರಂಗದ ಭವಿಷ್ಯವನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ಪುನರುತ್ಥಾನದ ಮಹಾಯಜ್ಞದ ಹವ್ಯ ಒಂದು ಕಂಕಣವನ್ನು ಇಷ್ಟೇ ಜನರಿಗೆ ಕಟ್ಟಿದರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗತ್ತೆಯೇ ಪ್ರಶ್ನೆ ಮಾಡಬೇಕಲ್ಲ ಯೋಚನೆ ಮಾಡಬೇಕಲ್ಲ ಎಲ್ಲಿದೆ ಪುನರುತ್ಥಾನದ ಮೂಲ ಅದನ್ನು ಯಾಕೆ ಹುಡುಕ್ತಾ ಇಲ್ಲ ನೀವು ಯಾಕೆ ಹುಡುಕ್ತಾ ಇಲ್ಲ ಹೀರೋಗಳು ಮಾತ್ರ ಸಿನಿಮಾವನ್ನು ಗೆಲ್ಲಿಸಬಲ್ಲರೇನು ಹೀರೋಯಿಸಮ್ಮು ಮಾತ್ರ ಕನ್ನಡ ಸಿನಿಮಾವನ್ನು ಗೆಲ್ಲಿಸಬಲ್ಲರೇನು ಹಾಸ್ಟೆಲ್ ಹುಡುಗರಲ್ಲಿ ಯಾರಿದ್ದಾರೆ ಹೀರೋಗಳು ಯಾರಿದ್ರು ಹೀರೋ ಅಥವಾ ಚೈತ್ರದ ಪ್ರೇಮಾಂಜಲಿ ಹೀಗೆ ಒಂದು ನೋಡ್ತಾ ಹೋಗೋಣ ಡ್ಯಾನ್ಸ್ ರಾಜ ಡ್ಯಾನ್ಸ್ ಶ್ರುತಿ ಹಾಸ್ಟೆಲ್ ಹುಡುಗರು ಎಂಡ್ಕೋ ಲವ್ ಮಾಕ್ ಟೆಲ್ ದಿಯಾ ಸಿಕ್ಸ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಫಸ್ಟ್ ರ್ಯಾಂಕ್ ರಾಜು ಆಪ್ರೇಷನ್ ಆಪ್ರೇಷನ್ ಅಲ್ಮೇಲಮ್ಮ ದುನಿಯಾದಿಂದ ವಿಜಿ ಬಂದರು ಮುಂಗಾರು ಮಳೆ ಈ ಥರ ಹೀಗೆ ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು ಇಲ್ಲಿ ಯಾರೂ ಸ್ಟಾರ್ ಗಿರಿಯವರು ಇರಲಿಲ್ಲ ನೆನಪಿಡಿ ಈ ಸಿನಿಮಾದಿಂದ ಸ್ಟಾರ್ ಆದರು ಸ್ಟಾರ್ ಆದವರು ಸಿನಿಮಾ ಮಾಡಿ ಗೆದ್ದ ಸಿನಿಮಾಗಳಲ್ಲ ಇವು ಇದನ್ನು ಯಾಕೆ ಹೇಳ್ತೇನೆ ಅಂದರೆ ಮುಂದೆ ಬರ್ತೇನೆ ಅದಕ್ಕೆ ನಾನು ನೀವು ಕೇವಲ ಸಿನಿಮಾ ರಂಗದ ಇವತ್ತಿನ ಅಯೋಮಯ ಸ್ಥಿತಿಗೆ ಸ್ಟಾರ್ಗಳನ್ನಷ್ಟೇ ನೀವು ಟಾರ್ಗೆಟ್ ಮಾಡ್ತೀರಿ ಅಂತಾದರೆ ಅವರಿಂದ ಮಾತ್ರ ಅವರ ಸಿನಿಮಾಗಳಿಂದ ಮಾತ್ರ ಇಡೀ ತಂತ್ರಜ್ಞರು ನಿರ್ದೇಶಕರು ಕಲಾವಿದರು ಎಲ್ಲರೂ ಕಾರ್ಮಿಕರು ಎಲ್ಲರೂ ಬದುಕುವಂಥ ಒಂದು ಸುಭಿಕ್ಷ ಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ಆ ಒಂದು ಹಳೆಯ ಒಂದು ಅದ್ಭುತವಾದಂಥ ಕಾಲ ಇತ್ತಲ್ಲ ಆ ಕಾಲ ಮರಳುತ್ತದೆ ಅಂತ ನೀವು ಭ್ರಮಿಸಿದರೆ ಅದಕ್ಕಿಂತ ಒಂದು ಮುಟ್ಟಾಳತನ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅತ್ಯಂತ ಅತಾರ್ಕಿಕವಾದಂಥ ನಿಲುವು ನಿಮ್ಮದು ನೀವು ಚಿತ್ರರಂಗವನ್ನು ಉದ್ಧಾರ ಮಾಡಬೇಕು ಪುನರುತ್ಥಾನ ಮಾಡಬೇಕು ಅಂತಾದರೆ ಕೇವಲ ಸ್ಟಾರ್ಗಳು ನಿಮಗೆ ಒಂದು ಸ್ಟಾರ್ ಆಕರ್ಷಣೆಯಾಗಬಹುದೇ ಹೊರತು ಅದು ನಿಮ್ಮ ಮೂಲ ಒಂದು ಆ ಸಿನಿಮಾವನ್ನು ಕಟ್ಟುವ ಆ ಒಂದು ಸತ್ತು ಇವತ್ತು ಸಂಪೂರ್ಣವಾಗಿ ಶವವಾಗಿ ಮಲಗಿರುವಂಥ ಕನ್ನಡದ ವಸ್ತುಸ್ಥಿತಿಯನ್ನು ಮತ್ತೆ ಜೀವಜಲಕ್ಕೆ ಮರಳಿಸುವಂಥ ಒಂದು ಪ್ರಕ್ರಿಯೆಗೆ ಕೇವಲ ಸ್ಟಾರ್ಗಳು ಕೇವಲ ಸ್ಟಾರ್ ನಿರ್ದೇಶಕರಿಂದ ಸಾಧ್ಯವೇ ಇಲ್ಲ ಇಂಪಾಸಿಬಲ್ ಇದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು ನಿಮ್ಮ ಚರ್ಚೆ ತಪ್ಪತಾ ಇರೋದೇ ಇಲ್ಲಿ ಎಷ್ಟು ಹೊಸ ನಿರ್ದೇಶಕರು ಬಂದರು ಎಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂತು ಬೀದಿ ಬೀದಿಯಲ್ಲಿ ನಾಯಕರೆಲ್ಲ ಹೋಗಿ ಹೊಸ ನಾಯಕರು ನಿರ್ದೇಶಕರು ನಮ್ಮ ಸಿನಿಮಾಕ್ಕೆ ಬನ್ನಿ ಬನ್ನಿ ಅಂತ ಬಿಚ್ಚೆ ಬೇಡಿದರು ಆವಾಗ ಎಲ್ಲಿ ನೀವು ಎಲ್ಲೋಗಿದ್ರಿ ನೀವಾಗಬಹುದು ಅಥವಾ ನಾಮಾಂಕಿತ ನಿರ್ದೇಶಕರಾಗ್ಬೋದು ಅಥವಾ ಸ್ಟಾರ್ಗಳಾಗ್ಬೋದು ಅಥವಾ ಸಂಘ ಸಂಸ್ಥೆಗಳಲ್ಲಿ ಕೂತಂಥ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇಡೀ ಚಿತ್ರರಂಗದ ಪ್ರಾತಿನಿಧಿಕ ಸಂಘ ಸಂಸ್ಥೆಗಳು ಹೊಸಬರು ಜೀವ ಬಿಟ್ಟು ಸಾಲ ಮಾಡಿ ಯಾರ್ಯಾರ್ದೋ ಕೈಕಾಲಿ ಹಿಡಿದು ಅತ್ಯುತ್ತಮವಾದಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾವನ್ನು ತಂದಾಗ ನೀವು ಅವರನ್ನು ರಕ್ಷಣೆಗೆ ಮತ್ತು ಸಿನಿಮಾವನ್ನು ಗೆಲ್ಲಿಸುವ ದಿಕ್ಕಿನಲ್ಲಿ ನಿಮ್ಮ ಕೊಡುಗೆ ಏನು ಪಾತ್ರ ಏನು ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಅದನ್ನು ಮೊದಲು ಹೇಳಿ ಸಾಮಾನ್ಯ ಮತ್ತು ಮಧ್ಯಮ ತರಗತಿಯ ಸಿನಿಮಾಗಳು ಗೆಲ್ಲದೇ ಇದ್ದರೆ ಯಾವುದೇ ಚಿತ್ರರಂಗ ಸರ್ವಶಕ್ತವಾದ ಗೆಲುವಿನ ಯಾವುದೇ ಹೆಜ್ಜೆಯನ್ನು ಕಾಣಲಾರದು ಅಕ್ಕಪಕ್ಕದವರು ಯಾವ ಹೀರೋಗಳನ್ನು ಇಲ್ದೇನೆ ಅದ್ಭುತ ಸಿನಿಮಾಗಳನ್ನು ಕೊಡ್ತಾ ರೀ ಕರ್ನಾಟಕಕ್ಕೆ ಬಂದು ಬಾಚ್ಕೊಂಡು ಹೋಗ್ತಾ ರೀ ಅವರು ಏನು ಸಿನಿಮಾ ನೋಡೋದಿಲ್ಲ ಅಂತ ಭಾವಿಸಿದ್ರೆ ಕನ್ನಡ ಜನ ತೆಲುಗು ತಮಿಳು ಹಿಂದಿ ಮಲಯಾಳಮ್ಮು ಎಲ್ಲ ಸಿನಿಮಾವನ್ನು ನೋಡ್ತಾರೆ ಒಳ್ಳೆ ಸಿನಿಮಾ ಬಂದರೆ ಎಲ್ಲ ಸಿನಿಮಾವನ್ನು ನೋಡ್ತಾರೆ ಇದು ನಿಮಗೆ ಮೊದಲು ಅರ್ಥ ಆಗಬೇಕು ಒಳ್ಳೆ ಸಿನಿಮಾ ಅಂತ ಅಲ್ಲದೇ ಇದ್ದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಲ್ಲದೇ ಇದ್ದರೆ ಸದಭಿರುಚಿಯ ಸಿನಿಮಾ ಅಲ್ಲದೇ ಇದ್ದರೆ ಯಾವ ಹೀರೋಗಳು ಬಂದರೂ ಸಿನಿಮಾವನ್ನು ಇವತ್ತಿನ ಜನ ನೋಡುವುದಿಲ್ಲ ಅವರವರ ಅಭಿಮಾನಿಗಳು ಒಂದು ನೋಡಬೇಕು ಅಂತ ಹೋಗ್ಬೋದು ಬಿಟ್ಟರೆ ಇನ್ಯಾರು ಸಿನಿಮಾದ ಒಂದು ಅದ್ಭುತವಾದ ಗೆಲುವಿಗೆ ಕಾರಣವಾಗುವ ಹಾಗೆ ನಮ್ಮ ಹೀರೋ ಅನ್ನುವ ಕಾರಣದಿಂದ ಒಂದು ನಾಲ್ಕು ದಿನ ನೋಡಬಹುದು ಆದರೆ ಸಾಮೂಹಿಕವಾದ ಗೆಲುವು ಆ ಹೀರೋಗಳಿಗೂ ದಕ್ಕುವುದಿಲ್ಲ ಅದು ಸಾಬೀತಾಗಿದೆ ಅದರ ಜೊತೆಗೆ ನಿರ್ಮಾಪಕರಿಗೆ ಒಂದು ಕಲ್ಚರ್ ಇತ್ತಿಲ್ಲಿ ನಿರ್ಮಾಪಕರಿಗೆ ಒಂದು ಗೌರವ ಇತ್ತು ನಿರ್ಮಾಪಕರಿಗೆ ಒಂದು ಸಮ್ಮಾನ ಇತ್ತು ಅದನ್ನು ಯಾವ ಹೀರೋವು ಕಳೆದಿಲ್ಲ ನೆನಪಿಡಿ ಯಾವ ನಿರ್ದೇಶಕರು ಅದನ್ನು ಕಳೆದಿಲ್ಲ ಸ್ವತಃ ನಿಮ್ಮ ಭಾವ ಸ್ವಭಾವ ನಡತೆ ಚಮಚಾಗಿರಿ ಆ ಹೀರೋಗಳೊಟ್ಟಿಗೆ ಹೋಗಿ ಮಾಡಬಾರ್ದನ್ನು ಮಾಡಿ ನಿಮ್ಮ ಇಡೀದಾದಂಥ ನಿರ್ಮಾಪಕರಿಗೆ ಇರುವಂಥ ಒಂದು ಗೌರವದ ಶ್ರೀರಕ್ಷೆ ಅಂತೇನಿತ್ತಲ್ಲ ಮಾನ ಸಮ್ಮಾನದ ಒಂದು ನೆಲೆಗಟ್ಟು ಅಂತೇನಿತ್ತಲ್ಲ ಅದನ್ನು ಸಂಪೂರ್ಣ ಧ್ವಂಸ ಮಾಡಿಕೊಂಡವರು ನೀವೇ ನಿಮಗೆ ಬೆನ್ನಿಲುಬಿಲ್ಲ ಸ್ವಾಭಿಮಾನದ ಗಂಧಗಾಳಿ ಇಲ್ಲ ಕೆಲವು ನಿರ್ಮಾಪಕರಿಗೆ ಬಹುತೇಕ ನಿರ್ಮಾಪಕರಿಗೆ ಅವರವರ ಚಾರಿತ್ರ್ಯದ ಬಗ್ಗೆಯೂ ಒಂದು ಹಿಡಿತ ಇಲ್ಲ ಸಿನಿಮಾ ಅಂದರೆ ಒಂದು ಶೋಕಿ ಆಮೇಲೆ ಯಾವುದೇ ರೀತಿಯ ಲೆಕ್ಕಾಚಾರ ಇಲ್ಲ ಹಿಂದೆ ಎಂತೆಂಥ ನಿರ್ಮಾಪಕರು ಎಂತೆಂಥ ಸಿನಿಮಾವನ್ನು ಕೊಟ್ಟರು ನಿರ್ಮಾಪಕರನ್ನು ಅನ್ನದಾತರು ಅಂತ ಕರೆದರು ರಾಜ್ಕುಮಾರ್ ಅಂಥವರು ಸೆಟ್ಟಿಗೆ ನಿರ್ಮಾಪಕರು ಬಂದರೆ ಪ್ರತಿಯೊಬ್ಬರು ನಿಲ್ತಾ ಇದ್ದರು ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ವಿಷ್ಣುವರ್ಧನ್ ಹಿಂದ ಹಿಡಿದು ಕಲ್ಯಾಣ ಕುಮಾರಿಂದ ಹಿಡಿದು ಉದಯ್ ಕುಮಾರಿಂದ ಹಿಡಿದು ಇತ್ತೀಚಿನ ಅಂಬರೀಷ್ ಅಣ್ಣನವರೆಗೂ ಇವತ್ತೆಲ್ಲಿದೆ ಅದು ನಿರ್ಮಾಪಕರನ್ನು ತಗಡು ಅಂತಾರೆ ಇವತ್ತು ಹೀರೋಗಳು ನಿರ್ಮಾಪಕರು ಹೆದರೆ ಹೀರೋಗಳು ಸಿಗರೇಟ್ ಹಾಕ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ತಾರೆ ಈ ನಿರ್ಮಾಪಕ ಯಾವುದೋ ಒಂದು ಮೂಲೆಯಲ್ಲಿ ಕಂಡು ಕಾಣದೇ ಇದ್ದಂಗೆ ಕಳ್ಳರ ಥರ ಕೂತಿರ್ಬೇಕಾಗತ್ತೆ ಯಾಕೆ ಇದು ನಿಮ್ಮ ಈ ದುರವಸ್ಥೆ ನಿಮ್ಮ ಈ ಮಾನಗೇಡಿತನ ನಿಮ್ಮ ಈ ಹೊಣೆಗೇಡಿತನ ಈ ಎಲ್ಲ ದುರಂತಕ್ಕೆ ಕಾರಣವಾಗಿದೆ ಹೀರೋ ಹಾಗೆ ನಾಯಕಿ ಹೀರೋ ಹೇಳಿದ್ದೇ ನಿರ್ದೇಶಕ ಹೀರೋ ಹೇಳಿದ್ದೆ ಕ್ಯಾರವೈನು ಹೀರೋ ಹೇಳಿದ್ದೇ ಊಟ ಹೀರೋ ಹೇಳಿದ್ದೆ ಕತೆ ಹೀರೋ ಹೇಳಿದ್ದೆ ಥೇಟ್ರು ಹೀರೋ ಹೇಳಿದ್ದೆ ಬಿಡುಗಡೆ ಡೇಟು ಎಲ್ಲವೂ ಹೀರೋಗಳನ್ನೇ ಅವಲಂಬಿಸಿ 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 ಅವರಾದರೂ ಏನು ಮಾಡ್ತಾರೆ ಹೇಳಿ ಅವರಿಗೂ ಇರಲಿಲ್ಲ ನಮ್ಮ ಹೀರೋಗಳಿಗೆ ನಯ ವಿನಯ ಎಲ್ಲವೂ ಇತ್ತು ನೀವೇ ಅದನ್ನು ಕಲಿಸಿದ್ದು ಅವರನ್ನು ಹಾಳು ಮಾಡಿದ್ದು ನೀವೇ ನಾನು ಹೀರೋಗಳಿಗೆ ಬಯ್ಯುವುದೇ ಇಲ್ಲ ಯಾಕೆ ಗೊತ್ತಾ ಹೀರೋಗಳನ್ನು ಹಾಳು ಮಾಡಿದ್ದೆ ನೀವು ಅವರಿಗೆ ಸಿನಿಮಾದಲ್ಲಿ ಹೀರೋಯಿಸಮ್ ಇತ್ತು ವೈಯಕ್ತಿಕ ಜೀವನದಲ್ಲಿ ಮತ್ತು ಸಿನಿಮಾದ ಪರದೆಯ ಆಚೆ ಒಂದು ಸೌಜನ್ಯ ಅಂತಿತ್ತು ಆ ಸೌಜನ್ಯದ ಎಲ್ಲ ಗಡಿಗಳನ್ನು ಒಡೆದವ್ರು ನೀವು ನಿಮ್ಮ ಇಡೀ ಮಾನಗೇಡಿತನವನ್ನು ಬಲಿ ಹಾಕ್ಕೊಂಡು ಅವರನ್ನು ಹೀರೋ ಮಾಡಿ ಅವರೊಟ್ಟಿಗೆ ನಾನೊಂದು ಚಾ ಕುಡಿದ್ಬಿಟ್ರೆ ಅವರೊಟ್ಟಿಗೆ ಒಂದು ಪಾರ್ಟಿ ಮಾಡಿಬಿಟ್ರೆ ಅವರಿಗೆ ಒಂದು ಅಣ್ಣ 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 ಅಂದ್ಬಿಟ್ರೆ ಅವರು ಉಗಳಿದ್ರು ಅಲ್ಲಿ ಕೈ ಹಿಡಿಲಿಕ್ಕೆ ಹೋದರೆ ಅಯ್ಯೋ ನಮಗೆ ಡೇಟ್ ಸಿಕ್ಬಿಡುತ್ತೆ ಆಗ್ಬಿಡುತ್ತೆ ಅದೇ ನಿರ್ಮಾಪಕನ ಮಹಾತ್ ಕಾರ್ಯ ಅನ್ನುವ ರೀತಿಯಲ್ಲಿ ವರ್ತಿಸಿದ್ರಲ್ಲ ಈಗ ಊಟ ಮಾಡಿ ಸ್ವಾಮಿ ಅನುಭವಿಸಿ ಕವಡೆ ಕಾಸಿನ ಬೆಲೆ ಇಲ್ಲ ನಿರ್ಮಾಪಕರಿಗೆ ಇವತ್ತು ಬಾಯಿಗೆ ಬಂದಾಗ ಮಾತಾಡ್ತಾರೆ ಬಾಯಿ ಬಂದಂಗೆ ಮಾತಾಡ್ತಾರೆ ಅದಕ್ಕೆ ಕಾರಣ ಯಾರು ನೀವೇ ನಿಮ್ಮ ನಡವಳಿಕೆ ನಿಮ್ಮ ಸ್ವಭಾವ ಚಿತ್ರರಂಗ ಸಂಪೂರ್ಣವಾಗಿ ಸತ್ತು ಮಲಗೆ ಆಗಿದೆ ಅದನ್ನು ಈಗ ನೀವು ಯಾವ ತಮಟೆಯಿಂದಲೂ ಯಾವ ಆಕ್ಸಿಜನ್ನಿಂದಲೂ ಎಬ್ಬಿಸಲಾರಿರಿ ಅದರ ಒಂದು ಮಾರ್ಗ ಇದೆ ನಿಮ್ಮ ಹಳೆಯ ಎಲ್ಲ ತಗಡು ಬುದ್ಧಿಯನ್ನು ತಗಡ ನಿ ಯೋಚನೆಯನ್ನು ಅವೈಜ್ಞಾನಿಕವಾದ ಅತಾರ್ಕಿಕವಾದ ಎಲ್ಲ ಆ ಬಗಳೆಗಳನ್ನು ಬಿಟ್ಟು ಮೊದಲು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಗ್ರಾಸ್ ರೂಟ್ ಲೆವೆಲಲ್ಲಿ ಸಿನಿಮಾ ಗೆಲ್ಲುವುದನ್ನು ನೋಡಿ ಹೊಸಬರನ್ನು ಎನ್ಕರೇಜ್ ಮಾಡಿ ಕಂಟೆಂಟನ್ನು ಹೊತ್ತು ತರುವ ಹೊಸಬರನ್ನು ಅವರ ಬೆನ್ನಿಗೆ ನಿಲ್ಲಿ ಸಣ್ಣ ಸಣ್ಣ ಸಿನಿಮಾಗಳನ್ನು ಮಾಡಿ ಯಾವ್ಯಾವ್ದೋ ಸಾಲ ಸೋಲ ಮಾಡಿ ಏನೋ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೇನೆ ಅನ್ನುವ ಭ್ರಮೆಯಲ್ಲಿ ಹೋಗಿ ಬೆಂಕಿಗೆ ಪತಂಗ ಬಿದ್ದಂಗೆ ಬೀಳಬೇಡಿ ತರ್ಕ ಇರಲಿ ಲೆಕ್ಕ ಇರಲಿ ರುಚಿ ಅಭಿರುಚಿಯನ್ನು ಬೆ ಬೆಳೆಸ್ಕೊಳ್ಳಿ ಅದು ಇದ್ರೆ ಒಂದು ಒಳ್ಳೆಯ ಟೀಮನ್ನು ಕಟ್ಕೊಳ್ಳಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ಕೇವಲ ನಿರ ಈ ನಾಯಕರದ್ದು ನಾಯಕಿಯರದ್ದು ಅಥವಾ ಸ್ಟಾರ್ಗಳದ್ದು ಹೋಗಿ ಅವರಿಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡಬೇಡಿ ಅವರು ನಿಮ್ಮನ್ನು ರಕ್ಷಿಸುವುದಿಲ್ಲ ರಕ್ಷಿಸಲಾರರು ಅವರು ಹಿಂದೆ ಬರಲಿಕ್ಕೆ ಇದ್ದಷ್ಟು ಮುಂದೆ ಹೋಗಿ ಆಗಿದೆ ನಾನು ಕನ್ನಡವನ್ನು ಬಿಟ್ಟು ಬೇರೆ ಸಿನಿಮಾ ಮಾಡುವುದೇ ಇಲ್ಲ ಅಂಥೇಳಿ ಪಬ್ಲಿಕ್ಕಲ್ಲಿ ಹೇಳಿದಂಥ ಮಹಾನ್ ಕಲಾವಿದರು ಮಹಾನ್ ನಾಯಕರೆಲ್ಲ ಇವತ್ತು ಗ್ಲೋಬಲ್ ಸಿನಿಮಾದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಭಾರತೀಯ ಸಿನಿಮಾದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸಿನಿಮಾಕ್ಕೆ ಭಾಷೆಯ ಗಡಿ ಬೇಕಾಗಿಲ್ಲ ಅನ್ನುವ ಲೆವೆಲ್ಗೆ ಬಂದಾಗಿದೆ ಸಣ್ಣವರು ಒಳ್ಳೆ ಕಂಟೆಂಟ್ ತರುವವರು ಒಳ್ಳೆಯ ಕತೆ ಮಾಡುವವರು ಒಳ್ಳೆಯ ಅಭಿನಯಕ್ಕೆ ಮುಂದಾಗುವವರು ನಿರ್ದೇಶನಕ್ಕೆ ಮುಂದಾಗುವವರು ತಂತ್ರಜ್ಞರು ಅವ್ರ ಮೇಲೆ ನಂಬಿಕೆ ಇಡಿ ಅಂಥ ಒಂದು ವಾತಾವರಣವನ್ನು ತನ್ನಿ ಮಧ್ಯಮ ಮತ್ತು ಕೆಳಮಧ್ಯಮ ಮತ್ತು ಸಾಮಾನ್ಯ ಸಿನಿಮಾಗಳತ್ತ ಮೊದಲು ದೃಷ್ಟಿ ಹರಿಸಿ ಸ್ಟಾರ್ಗಳವ್ರ ಪಾಡಿಗೆ ಅವರು ಬರ್ತಾರೆ ಜಾತ್ರೆ ವರ್ಷಕ್ಕೆ ವರ್ಷ ಪೂರ್ತಿ ಜಾತ್ರೆ ಆಗುವುದಿಲ್ಲ ಜಾತ್ರೆ ಒಂದು ಸೀಸನ್ನಲ್ಲಿ ಮಾತ್ರ ಆಗೋದು ಬದುಕು ಅತ್ಯಂತ ಸಮೃದ್ಧವಾಗಬೇಕು ಅಂತೇಳಿ ವರ್ಷ ಪೂರ್ತಿ ಜಾತ್ರೆ ಆಗಬೇಕು ಜಾತ್ರೆ ಆಗಲಿಲ್ಲ ಆದ್ದರಿಂದ ಬದುಕು ಹಾಳಾಗೋಯ್ತು ಅಂತ ಹೇಳ್ತೀರಿ ಅಂತಂದರೆ ನೀವು ಮೂರ್ಖರು ಸ್ಟಾರ್ಗಳ ಹೆಗಲ ಮೇಲೆ ಕೋವಿ ಇಟ್ಟು ಬೇಟೆಗೆ ಹೊರಡಬೇಡಿ ಭಾಳಷ್ಟು ಜನ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಭಾವಂತರಿದ್ದಾರೆ ಅವರೇ ಅದ್ಭುತವಾದ ಸಿನಿಮಾ ಮಾಡಿ ನಿಮಗೆ ಕೊಡುವಂಥ ತಾಕತ್ತಿದ್ದವರಿದ್ದಾರೆ ಈಗಾಗಲೇ ಅದನ್ನು ತೋರಿಸಿದ್ದಾರೆ ಕಳೆದ ಒಂದೆರಡು ವರ್ಷಗಳಲ್ಲಿ ಎಂತೆಂಥ ಸಿನಿಮಾ ಬಂತು ಎಂತೆಂಥ ಹುಡುಗರು ಬಂದರು ಎಂತೆಂಥ ಕಲಾವಿದರು ಬಂದರು ಯಾರನ್ನಾದರೂ ಕಣ್ಣಿತ್ತು ನೋಡಿದಿರ ನೀವು ಯಾರನ್ನಾದರೂ ಬೆಂತಟ್ಟಿದ್ದೀರ ನೀವು ಅವರು ಬಂದು ನಿಮ್ಮ ಹತ್ರ ಕೈ ಮುಗಿಬೇಕೋ ಕಾಲಿಡಿಬೇಕು ಆವಾಗ ನೀವು ಭಾಳ ದೊಡ್ಡ ಜನ ಆಗಿ ಅದು ಒಂದು ಅದ್ಭುತವಾದಂಥ ಪ್ರಯತ್ನ ಭಾಳ ಒಳ್ಳೆಯ ಸಿನಿಮಾ ನೀವೆಲ್ಲ ಬಂದು ನೋಡಬೇಕು ಆಗೋಯ್ತು ನಿಮ್ಮ ಜನ್ಮ ಸಾರ್ಥಕ ಆಗೋಯ್ತಾಗ ಚೇಂಬರ್ನದವ್ರದು ಅವ್ರದ್ದು ಇವ್ರದು ಎಲ್ಲ ಇಂಥ ಪುಟಗೋಸೆ ಕೆಲಸವನ್ನು ಪಡಪೋಸೆ ಕೆಲಸವನ್ನು ಮಾಡೋದರಲ್ಲಿ ನಿಮ್ಮ ಇಪ್ಪತ್ನಾಲ್ಕು ಗಂಟೆಯನ್ನು ಕಳೆದಿರೋದ್ರಿಂದ ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ನೀವು ಮರೆತಿರೋದ್ರಿಂದ ಕನ್ನಡ ಚಿತ್ರರಂಗದ ಅನ್ನವನ್ನು ತಿಂದಿದ್ದೇನೆ ಅನ್ನುವಂಥ ಒಂದು ಋಣ ಪ್ರಜ್ಞೆಯು ನಿಮಗೆ ಇಲ್ಲದೇ ಇರೋದ್ರಿಂದ ನಿಮ್ಮ ಬೇಜವಾಬ್ದಾರಿ ನಿಮ್ಮ ಷಂಡತನ ಮಾನಗೇಡಿತನದಿಂದಲೇ ಇವತ್ತು ಈ ರೀತಿ ಆಗಿದೆ ಅದಕ್ಕೆ ಸ್ಟಾರ್ಗಳು ಮಾತ್ರ ಕಾರಣ ಅಲ್ಲ ಒ ಟಿ ಟಿ ಸರ್ಕಾರ ಮಾಡಿದ ತಕ್ಷಣ ಕನ್ನಡ ಚಿತ್ರರಂಗ ಉದ್ಧಾರ ಆಗುವುದಿಲ್ಲ ಕನ್ನಡ ಚಿತ್ರರಂಗ ಉದ್ಧಾರ ಆಗಬೇಕು ಅಂದರೆ ಅದು ಮೂಲದಿಂದ ಉದ್ಧಾರ ಆಗಬೇಕು ಮೂಲದಿಂದ ಗಟ್ಟಿಯಾಗಬೇಕು ತಾಯ ಬೇರು ಗಟ್ಟಿಯಾಗಬೇಕು ಸಾಮಾನ್ಯ ಮತ್ತು ಕೆಳದರ್ಜೆಯ ಸಿನಿಮಾಗಳು ಗಟ್ಟಿಯಾಗಬೇಕು ದೊಡ್ಡ ದೊಡ್ಡ ಸಿನಿಮಾಗಳಿಂದ ಯಾವ ಚಿತ್ರರಂಗವೂ ನಿಂತ ದಾಖಲೆಗಳಿಲ್ಲ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಪ್ರಯತ್ನಗಳಿಂದಲೇ ಅದು ಇಡೀದಾದ ಒಂದು ಶಕ್ತಿಯನ್ನು ಗೆಲುವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಈ ದಿಕ್ಕಿನಲ್ಲಿ ಕನಿಷ್ಠ ಮಟ್ಟದ ಪ್ರಜ್ಞೆ ಇದ್ದರೆ ಏನಾದರೂ ಚಿತ್ರರಂಗ ಕೊಡಬೇಕು ಅನ್ನುವಂಥ ಇರಾದೆ ಇದ್ದರೆ ನಿಮ್ಮ ಯೋಚನೆಯನ್ನು ಮೊದಲು ಬದಲಾಯಿಸ್ಕೊಳ್ಳಿ ಕೇವಲ ಸ್ಟಾರ್ ನಟರು ಕೇವಲ ನಾಯಕ ನಟರು ಅವರು ಮಾತ್ರ ಸಿನಿಮಾ ಮಾಡಿದ್ರೆ ಗೆದ್ದು ಬಿಡ್ತದೆ ನೋ ಅದು ಪ್ರಾಕ್ಟಿಕಲ್ ಅಲ್ಲವೇ ಅಲ್ಲ ಅದು ಅದು ಪ್ರಾಕ್ಟಿಕಲ್ ಆಗಿದ್ದಿದ್ರೆ ಚಿತ್ರರಂಗ ಇವತ್ತು ಏನೇನೋ ಆಗೋಗ್ತಿತ್ತು ನೋ ಅದಲ್ವೇ ಅಲ್ಲ ಆಮೇಲೆ ಯಾರ್ಯಾರು ಯೋಗ್ಯತೆಗೆ ಏನೇನು ಕೊಡಬೇಕು ಎಷ್ಟೆಷ್ಟು ಕೊಡಬೇಕು ಹೇಗೆ ಕೊಡಬೇಕು ಹೇಗೆ ಕೊಟ್ಟರೆ ನನಗೆ ಇಲ್ಲಿ ಒಂದು ಲೆಕ್ಕಕ್ಕೆ ಸಿಗುತ್ತೆ ನಾಳೆ ಚಿತ್ರದಿಂದ ಏನಾದರೂ ಒಂದು ಎರಡು ಕಾಸು ಬ ಮಾಡ್ಬೋದು ಇವೆಲ್ಲ ಲೆಕ್ಕಾಚಾರ ಮಾಡ್ಕೊಳ್ಳಿ ಓಲೈಕೆಯನ್ನು ಬಿಡಿ ಪ್ಯಾಂಪರ್ ಮಾಡೋದನ್ನು ಬಿಡಿ ಸ್ಟಾರ್ಗಳಿಗೆ ಹೋಗಿ ಕೈಕಾಲು ಹಿಡಿಯುವುದನ್ನು ನಿಲ್ಲಿಸಿ ಅವರ ಪಾದೋತಕವನ್ನು ತೆಗೆದುಕೊಂಡು ಆಪೋಷಣೆ ಮಾಡಿಬಿಟ್ರೆ ನಾನು ಉದ್ಧಾರ ಆಗ್ತೇನೆ ಅನ್ನುವಂಥ ನಿಮ್ಮ ಇಡಿಯದಂಥ ವ್ಯಕ್ತಿಹೀನತೆಯನ್ನು ಮೊದಲು ಬಿಡಿ ನಿರ್ಮಾಪಕರು ಮೊದಲು ಶುದ್ಧರಾಗಿ ನಿರ್ಮಾಪಕರು ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳಿ ನಿರ್ಮಾಪಕರು ನಿಮ್ಮ ಮಾನಸಮ್ಮಾನದ ಎಲ್ಲ ಎಚ್ಚರದಲ್ಲಿ ಮೊದಲು ಕೆಲಸ ಮಾಡಲಿಕ್ಕೆ ಕಲೀರಿ ಸಿನಿಮಾ ಮಾಡೋದು ಹೇಗೆ ಅನ್ನೋದನ್ನು ಮತ್ತೊಮ್ಮೆ ಪ್ರಜ್ಞಾವಂತಿಕೆಯಲ್ಲಿ ಆಲೋಚನೆ ಮಾಡಿ ಅವಾಗ ಉದ್ಧಾರ ಆಗ್ತೀನಿ ನಮಸ್ತೆ